ನಮಸ್ಕಾರ 8 ಪಿ ಎಂ ಬುಲೆಟಿನ್ ಗೆ ಸ್ವಾಗತ ನಾನು ಪ್ರತೀಕ್ ರೈ ಪಿ ಎನ್ ಇದೀಗ ಮುಖ್ಯಾಂಶಗಳು ಅಧಿಕಾರಿಗಳ ವಿರುದ್ಧ ಗರಂಾದ ಸಂತೋಷ್ ಲೋಡ್ ಹೊಸ ರಸ್ತೆ ಮಾಡುವುದಾಗಿ ಆಸೆ ತೋರಿಸಿ ಸಾರ್ವಜನಿಕರಿಗೆ ಮೋಸ ನಮ್ಮ ಕನ್ನಡ ಭಾಷೆ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಳ್ಳಬೇಕು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ 58ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲೋಡ್ರಿಂದ ಚೆಕ್ ವಿತರಣೆ ಕಲಘಟಕಿ ತಾಲೂಕಿನಲ್ಲಿ ಸಚಿವ ಸಂತೋಷ್ ಲೋಡ್ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಸಿದ್ದಾರೆ ತಾಲೂಕಿನ ಗಳಗಿ ಹೊಲಕಪ್ಪ ಗ್ರಾಮದಲ್ಲಿ ಸಾರ್ವಜನಿಕ ಕುಂದುಕೊರತೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಆಲಿಸಿದಾಗ ಅಧಿಕಾರಿಗಳ ವಿರುದ್ಧ ಗರಂಾದರು ತಾಲೂಕಿನ ಗಳಗಿ ಹೊಲಕಪ್ಪ ಗಂಕ್ಯಾಪುರ ಜಿ ಬಸವನಕೊಪ್ಪ ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮಸ್ಥರ ಕುಂದುಕೊರೆ ತಾಲಿಸಿ ಸ್ಥಳದಲ್ಲಿಯೇ ಕೆಲವು ಸಮಸ್ಯೆಗಳಿಗೆ ಪರಿಹಾರ ನೀಡಿದರು ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳು ಸಚಿವರ ಮುಂದೆ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಕೇಳಿದರು ಸಚಿವರಾದ ಸಂತೋಷ್ ಲೋಡ್ ಕೂಡಲೇ ತಮ್ಮ ಸ್ವಂತ ಖರ್ಚಿನಲ್ಲಿ ಧನ ಸಹಾಯ ಮಾಡುವುದಾಗಿ ಹೇಳಿದರು Now I'm asking you, make a mechanism to see to that is working. Will he end the task? Yes, sir. Madam, mechanism, you must write it, na. Yes, sir. Yes, sir. Sir, our now WhatsApp na le. Il band mile, amil hot mile, ha. Ha, hot mile, hot mile. Ha, our alone na lakam sir. End the cylinder thingy me end the task. Ha. Here, ma. Good thing that here, ma. Kali na. Ha. ಎಲ್ಲ ಮಾಡಿಸ್ತಿದ್ಯಾ ಪ್ರೈವೇಟ್ ಕಾಲೇಜಿಗೆ ಯಾಕೆ ಹೋಗ್ತೀಯಾ ಗೌರ್ಮೆಂಟ್ ಕಾಲೇಜಿಗೆ ಯಾಕೆ ಹೋಗಲ್ಲ ಫಸ್ಟ್ ಇಯರ್ ಪ್ರೈವೇಟ್ ಕಾಲೇಜಿಗೆ ಬರೀ 1000 ರೂಪಾಯಿ ಕೊಟ್ಟೆ ಸೆಕೆಂಡ್ ಇಯರ್ ಗೌರ್ಮೆಂಟ್ ಕಾಲೇಜಿಗೆ ಹೋಗೋದಾಗಿತ್ತಲ್ಲ ಎಷ್ಟಿದೆ ಅಮ್ಮ ಈಗ ಹೋದಮ್ಮ ನಾನು ಓದಿಸ್ತೀನಿ ನಿಮ್ ತಂದೆ ಏನ್ ಮಾಡ್ತಾರೆ ಹೇಳಿ ನಿಮ್ ತಂದೆ ಬಂದಿದ್ದಾರಾ ಹೇಳಿದ್ರೆ ಕರಿ ಬಾಯ್ ಯಜಮಾನ ಆಕೆ 95 ಮಾರ್ಕ್ಸ್ ತೊಗೊಳ್ಳಾಳೆ ಆಕೆ ಓದಿಸೋ ಜವಾಬ್ದಾರಿ ನನ್ನ ಕಂಪ್ಲೀಟ್ ನಂದೇ ನೀನ್ ಒಂದ್ ರೂಪಾಯಿ ಗಡಬಡ ಇಲ್ಲ ನಾನೇ ಮಾಡಿಸ್ಕೊಡ್ತೇನೆ ನೀನ್ ಚೆನ್ನಾಗಿ ಓದಮ್ಮ ನೀ 1 ರೂಪಾಯಿ ತಲೆ ಕಟ್ಟಿಸ್ಕೊಂಡು ನಾನು ಮಾಡ್ತೇನೆ ಆಕೆ ಓದಿಸೋದು ನೀನ್ ಚೆನ್ನಾಗಿ ಓದು ಹೊಸ ರಸ್ತೆ ಮಾಡುವುದಾಗಿ ಆಸೆ ತೋರಿಸಿ ಸಾರ್ವಜನಿಕರಿಗೆ ಮಂಕು ಮಾಡುತ್ತಿರುವ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಒಂದು ವಾರದ ಗಡುವನ್ನು ಅಫಜಲ್ಪುರ ತಾಲೂಕಿನ ಬಡವಾಳ ಬಳೂರ್ಗಿ ಗ್ರಾಮದವರು ನೀಡಿದ್ದಾರೆ ಗ್ರಾಮದ ಮುಖ್ಯ ರಸ್ತೆಯು ನಿರ್ಮಾಣ ಹಂತಕ್ಕೆ ತಂದು ಅದನ್ನು ತಡೆಹಿಡಿದು ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿರುವ ಅಧಿಕಾರಿಗಳ ವಿರುದ್ಧ ಬಡವಾಳ ಗ್ರಾಮಸ್ಥರು ಹಿಡಿಶಾಪ ಹಾಕಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಮಹಾಂತೇಶ ಬಡದಾಳ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಶಾಸಕರು ಬಡದಾಳ ಬಳೂರ್ಗಿ ಗ್ರಾಮಸ್ಥರಿಗೆ ಆಶ್ವಾಸನೆ ಜೊತೆಗೆ ರಸ್ತೆ ನಿರ್ಮಾಣದ ಟೆಂಡರ್ ಕೂಡ ಆಗಿದೆ ಚುನಾವಣೆ ಮುಗಿದ ತಕ್ಷಣ ರಸ್ತೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗುತ್ತದೆ ಎಂದು ತಿಳಿಸಿದ್ದರು ಶಾಸಕರು ಹೇಳಿದ ಮಾತಿನಂತೆ ಕೆಲವು ದಿನಗಳಲ್ಲಿ ಪ್ರಾರಂಭವಾಯಿತಾದರೂ ಇರುವ ರಸ್ತೆಯನ್ನು ಸಂಪೂರ್ಣವಾಗಿ ಅಗೆದು ರಸ್ತೆಯಲ್ಲಿ ಸಾರ್ವಜನಿಕರ ವಾಹನಗಳು ಓಡಾಡದಂತೆ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಸುಮಾರು 2 ಕೋಟಿ ರೂಪಾಯಿ ರಸ್ತೆ ನಿರ್ಮಾಣಕ್ಕೆ ಮಂಜೂರಾಗಿದ್ದು ರಸ್ತೆಯ ಕಾಮಗಾರಿ ಕೆಲವು ದಿನಗಳಿಂದ ನಿಲ್ಲಿಸಿದ್ದು ಸಂಚಾರಕ್ಕೆ ಬಹಳಷ್ಟು ತೊಂದರೆಯಾಗುತ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕ್ರಮ ಕೈಗೊಂಡು ರಸ್ತೆ ಕಾಮಗಾರಿ ಪ್ರಾರಂಭಿಸಬೇಕು ಇಲ್ಲವಾದರೆ ಸೋಲಾಪುರ ಕಲಬುರಗಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಈರಣ್ಣ ಶಂಕರ ಶೆಟ್ಟಿ ಶರಣಬಸಪ್ಪ ಬಸೆಟ್ಟಿ ಸಿದ್ದಣ್ಣ ಚಿಕ್ಕಮಾಳ ಮಹಾಂತೇಶ ನಾಗರ ಸಂಗಪ್ಪ ಕುಮಸಿ ಚಂದ್ರಕಾಂತ ಶಿರೂರ ಅಮೃತ ಕಲ್ಯಾಡ್ ಮಂಜುನಾಥ ಅನೂರ ನಾಗುಬತ್ತಾರ ರೂಪವಾನ ಪ್ಯಾಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಅಫಜಲ್ಪುರ ಶಾಸಕ ಎಂವೈ ಪಾಟೀಲ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಬಳೂರ್ಗಿ ಗ್ರಾಮದಿಂದ ಬಡಿದಾಳ ಗ್ರಾಮದವರೆಗೆ 3 ಕಿಲೋಮೀಟರ್ ರಸ್ತೆ ಅನುಮೋದನೆ ನೀಡಲಾಗಿದೆ ರಸ್ತೆಯ ಕೆಲಸವು ಪ್ರಾರಂಭವಾಗಿದೆ ಗುತ್ತಿಗೆದಾರರ ಸಮಸ್ಯೆಯಿಂದ ಕಾಮಗಾರಿ ನಿಲ್ಲಿಸಲಾಗಿದೆ ಕೂಡಲೇ ಸಮಸ್ಯೆ ಬಗೆಹರಿಸಿ ಕಾಮಗಾರಿ ಪ್ರಾರಂಭ ಮಾಡಿಸುತ್ತೇನೆ ಎಂದು ಹೇಳಿದರು ಅಧಿಕಾರಿಗಳು ಶಾಸಕರು ತಮಿಳಾಜರು ಕಣ್ಮುಟ್ಟು ಬಂದು ಸಮಕ್ಷ ನೋಡಿ ಈ ರೋಡ ಸ್ಟಾರ್ಟ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಕೇಳ್ತೀವಿ ಈ ನಮ್ಮನಾದ್ರೆ ಮುಂದೆ ಗತಿ ಏನು ಭಾಳ ಪರಿಸ್ಥಿತಿ ಹೇಳೋಣ ರೈತರು ಮಾಡಿದ್ರಾಕ ಬಿಟ್ಟರೆ ಯಾಕೆ ಈ ಹೋಲಕ್ಕೆ ಬರಲಾರ ಪರಿಸ್ಥಿತಿ ಆಗಿದೆ ನೀವು ಎಲ್ಲ ಕಾರ್ ತಿಗೇಡ್ತೀರಿ ಇಲ್ಲ ತಿಗೇಡ್ತೀರಿ ನಾವು ಹೆಂಗೆ ತಿಗೇಡ್ಬೇಕು ಭಾಳ ಮಂದಿ ತ್ರಾಸದ ಬೋರ್ಟು ಬಡಕ್ಕೆ ಹೋಗಕ್ಕೆ ನಮ್ಮ ದೇವರೇ ಗಟ್ಟಿ ಈ ಸಾಗರ ತೋಡ ನಾಗಿಂದ ಎನ್ಕ್ವೈರಿ ಮಾಡಿದ್ರೆ ಠೀಕ್ ಮಾಡಲಿಲ್ಲ ನಾವು ಕನ್ನಡ ಭಾಷೆ ಪುರಾತನ ಭಾಷೆಗಳಲ್ಲಿ ಒಂದಾಗಿದ್ದು ಅತ್ಯಂತ ಸುಂದರವಾದ ಭಾಷೆಯಾಗಿದೆ
ನಾಡಿನಲ್ಲಿರುವವರು ನಮ್ಮ ಕನ್ನಡದ ಬಗ್ಗೆ ಅಭಿಮಾನವನ್ನ ಬೆಳೆಸಿಕೊಳ್ಳಬೇಕು. ಕನ್ನಡ ರಾಜ್ಯೋತ್ಸವ ನಿಮಿತ್ತ ತಾಲೂಕು ಆಡಳಿತ ವತಿಯಿಂದ ನವೆಂಬರ್ 1ರಂದು ಬೀದರ್ನ ಔರಾದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಏರ್ಪಡಿಸಿದ್ದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಬೇರೆ ಭಾಷೆಗಳನ್ನು ಗೌರವಿಸುವುದು ತಪ್ಪಲ್ಲ, ಆದರೆ ಕನ್ನಡವನ್ನು ಮಾತನಾಡಬೇಕು. ನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳು, ಅಂಗಡಿಗಳು, ಸಂಘ ಸಂಸ್ಥೆಗಳ ನಾಮಫಲಕಗಳಲ್ಲಿ ಕನ್ನಡ ಭಾಷೆ ಕಾಣುವಂತಾಗಬೇಕು. ನಾಡಿನೆಲ್ಲೆಡೆ ಕನ್ನಡಮಯ ವಾತಾವರಣ ನಿರ್ಮಿಸಲು ನಾವೆಲ್ಲರೂ ಮುಂದಾಗಬೇಕೆಂದು ಹೇಳಿದರು. ಏರ್ಪೋರ್ಟ್ ಮಂಜೂರು ಮಾಡಿ ಕನ್ನಡ ಭವನ ಬೀದರ್ ಕೂಡ ಮಂಜೂರಾಗಿದೆ. ಆಮೇಲೆ ಸಾಹಿತ್ಯ ಸಮ್ಮೇಳನ ಚಿಂತಾಗಿ ಒಡೆದ ಪುರಾಣ ಎಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಕನ್ನಡ ಭಾಷೆಗೆ ಬಹಳ ಒಳ್ಳೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನಗೆ ನಾಡು ನುಡಿ ಸೇವೆ ನಮ್ಮ ಸೌಭಾಗ್ಯ ಇದೆ. ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ವತಿಯಿಂದ 58ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾದ ಡಿಪಿಕೆ ಪರಮೇಶ್ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳಿಗೆ ಖಡಕ್ ಸಂದೇಶ ಸಾರುವ ನಿಟ್ಟಿನಲ್ಲಿ, ಅಧಿಕಾರಿಗಳು, ನೀವು ನಿಮ್ಮ ಮಕ್ಕಳು ಚೆನ್ನಾಗಿರಬೇಕೆಂದರೆ ಮೊದಲು ನೀವು ಪ್ರಾಮಾಣಿಕರಾಗಿ ನ್ಯಾಯಬದ್ಧರಾಗಿರಬೇಕು. ಸಂವಿಧಾನಬದ್ಧವಾಗಿ ನೊಂದವರಿಗೆ ನೆರವು ನೀಡಲು ಮುಂದಾಗಬೇಕು. ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು. ಕಷ್ಟದಲ್ಲಿ ಇರುವವರಿಗೆ ನೇರವಾಗಿ ಅವರ ಪಾಲಿಗೆ ದೇವರಂತೆ ಸರ್ಕಾರಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ ಎಂದು ಕಿವಿಮಾತು ಹೇಳುವ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾದ ಡಿಪಿಕೆ ಪರಮೇಶ್, ಮನೋಜ್ ಕುಮಾರ್, ರವಿ, ಶಿವಮ್ಮ, ಶ್ರೀನಿವಾಸ್, ಸ್ವಾಮಿ ಮಹೇಂದ್ರ, ಕೇಶವಮೂರ್ತಿ, ಬಸವಣ್ಣ, ಸಿದ್ದರಾಜು, ಯೋಗೇಶ್, ಶಶಿಕಿರಣ್, ನರೇಂದ್ರ ಬಾಬು, ಪ್ರಶಾಂತ್ ರಾಜಪ್ಪ, ಸುಜನ್ ಕುಮಾರ್, ಸೋಮಶೇಖರ್ ಉಪಸ್ಥಿತರಿದ್ದರು. ಕಾನೂನಾತ್ಮಕವಾಗಿ ಸಂವಿಧಾನ ಬದ್ಧವಾಗಿ ಅಧಿಕಾರ ಮಾಡಕ್ ಆಗಲ್ಲ ಅಂತ ಅಂದ್ರೆ ರಾಜೀನಾಮೆ ಕೊಡಿ. ತಾಕತ್ತು, ದಮ್ಮು, ಧೈರ್ಯ, ಪ್ರಾಮಾಣಿಕತೆ, ಸಂವಿಧಾನ ಬದ್ಧತೆ ಇಲ್ಲ ಅಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಅಂದ್ರೆ ದಯಮಾಡಿ ಕೂಡಲೇ ರಾಜೀನಾಮೆ ಕೊಡಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದು ಮೂಲಕ ಒತ್ತಾಯಿಸ್ತೇವೆ. ಮೇಲ್ಸೇತುವೆ ನಿರ್ಮಾಣದ ಸಲುವಾಗಿ ಮನೆ ತೆರವಾಗಿದ್ದರಿಂದ ಸಂಬಂಧಪಟ್ಟ ಕುಟುಂಬಗಳಿಗೆ ಸಂತೋಷ್ ಲಾಡ್ ಚೆಕ್ ವಿತರಣೆ ಮಾಡಿದ್ದಾರೆ. ಮೇಲ್ಸೇತುವೆ ನಿರ್ಮಿಸುವ ಸಲುವಾಗಿ ಧಾರವಾಡದ ಗಣೇಶ್ ನಗರದಲ್ಲಿ ರೈಲ್ವೆ ಇಲಾಖೆಗೆ ಸೇರಿದ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದವರನ್ನ ರೈಲ್ವೆ ಇಲಾಖೆ ತೆರವುಗೊಳಿಸಿದೆ. ಇದರಿಂದ ತೊಂದರೆಗೊಳಗಾದ ನಿವಾಸಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ತಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಿವಾಸಿಗಳಿಗೆ ಧಾರವಾಡ ಸೆಕ್ಯೂರಿಟ್ ಹೌಸ್ ಆವರಣದಲ್ಲಿ ಧನಸಹಾಯ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಈ ದಿನದ 8 PM ಬುಲೆಟಿನ್. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನೋಡ್ತಾ ಇರಿ ನ್ಯೂಸ್ ಕನ್ನಡ.